ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಖಾರ್ಚುರ್ಮುರಿ ಈ ಖಾರವಾಗಿರುವಂತಹ ಬೆಳ್ಳುಳ್ಳಿ ಖಾರ್ಚುರ್ಮುರಿ ಯಾರಿಗಿಷ್ಟ ಇಲ್ಲ ಹೇಳ್ರಿ ಇವತ್ತು ಸ್ಪೆಷಲ್ಲಾಗಿ ನಮ್ಮತ್ತೆ ಮಾಡೋಕ್ಕಾರೋ ಜೊತೆಗೆ ಐದು ಸೇರಿನ ಬೆಳ್ಳುಳ್ಳಿ ಖಾರ್ಚುರ್ಮುರಿ ಒಂದೇ ಸಾರಿ ಯಾವ ರೀತಿ ಮಾಡ್ಬೋದು ಎಷ್ಟು ಅಳತೆ ಒಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೋಬೇಕು ಅಂತ ತೋರಿಸ್ಕೊಡತ್ತಾರೋ ಅವ್ರ ಕೈಯಾರ ಸ್ಪೆಷಲ್ಲಾಗಿ ಮಾಡಿರುವಂತಹ ಬೆಳ್ಳುಳ್ಳಿ ಖರ್ಚೂರು ಮುರಿ ಯಾವ ರೀತಿ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಡ ಮಾಡೋದು ಬೇಡ ನೋಡೋಣ ಬರ್ರಿ ಫಸ್ಟ್ ನೋಡ್ರಿ ಒಂದು ದೊಡ್ಡ ಕಪ್ಪಷ್ಟು ಶೇಂಗಾನ ಹುರ್ಕೊಳಕತೈತಿ ಶೇಂಗಾ ನೀವು ಭಾಳ ಇಷ್ಟಪಡ್ತೀರಿ ಅಂದರೆ ಇದಕ್ಕಿಂತ ಜಾಸ್ತಿನೂ ತೊಗೋಬೋದು ಸಣ್ಣ ಉರಿ ಒಳಗೆ ಇಟ್ಕೊಂಡು ಹೊತ್ತು ಹೋಗ್ದಂಗೆ ನೋಡಿಕೊಂಡು ಹುರ್ಕೋರಿ ಕೆಲವೊಬ್ರು ಹುರ್ಕೊಳ್ಳೋದನ್ನು ಡೈರೆಕ್ಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿಬಿಡ್ತಾರೋ ಶೇಂಗಾನ ನಾವು ಹುರ್ಕೊಂಡು ಸಿಪ್ಪೆಯನ್ನು ತೆಗೆಯೋ ಅವಶ್ಯಕತೆ ಇಲ್ಲ ಸೀದಾ ಒಗ್ಗರಣೆ ಹಾಕಿರ್ತೇವೆ ಸೊ ನೋಡಿರಿ ಅತ್ತೆ ಈಗ ಹುರ್ಕೊಳಕತ್ತಾರ ಶೇಂಗಾನ ಸಣ್ಣ ಒಳಗೆ ಹುರ್ಕೊಳಕತ್ತಾರು ಜೋರು ಉರಿ ಇಟ್ಕೊಂಡ್ಬಿಟ್ರೆ ಮ್ಯಾಲಷ್ಟು ಕಲರ್ ಚೇಂಜ್ ಆಗಿಬಿಡ್ತಾವೆ ಹಾಗಾಗಿ ಸಣ್ಣ ಒಳಗನ ಹುರ್ಕೊಳತ್ತಾರು ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇದಕ್ಕಿಂತ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹುರ್ಕೊಂಡಿರೋ ಶೇಂಗಾನ ಒಂದು ಪ್ಲೇಟಿಗೆ ತೆಗಿಬೇಕು ಈಗ ತನಗಾಗಕ್ಕಿಟ್ಟು ನೆಕ್ಸ್ಟ್ ಏನಪ್ಪ ಅಂದ್ರೆ ಎರಡು ಚಮಚ ಆದಷ್ಟು ಸಕ್ಕರೆನ ಕಲ್ಲೊಳಗೆ ಪುಡಿ ಮಾಡ್ಕೋಬೇಕು ನೀವು ಬೇಕು ಅಂದ್ರೆ ಮಿಕ್ಸಿ ಒಳಗೆ ಹಾಕ್ಕೊಂಡು ಕೂಡ ಸಕ್ಕರೆನ ಪುಡಿ ಮಾಡ್ಕೊಬೋದು ಕಲ್ಲೊಳಗೆ ಕುಟ್ಕೊಂಡಿರೋ ಟೇಸ್ಟೇ ಬೇರೆ ಹಂಗಾಗಿ ಕಲ್ಲೊಳಗನ್ನ ಹರ್ಕೊಳತ್ತಾರು ಸಕ್ಕರೆನ ನೋಡ್ರಿ ಚೆಂದಾಗಿ ಅರ್ಕೋಬೇಕು ಈ ಸಕ್ಕರೆ ಪುಡಿ ಹಾಕೋದ್ರಿಂದ ಬೆಳ್ಳುಳ್ಳಿ ಖರ್ಚುರ ಮುರಿ ಒಳ್ಳೆ ಟೇಸ್ಟ್ ಬರ್ತಾವು ಹಾಗಾಗಿ ಖಾರ ಮತ್ತು ಉಪ್ಪು ಈ ಸಕ್ಕರೆ ಎಲ್ಲ ಹದವಾಗಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತತಿ ಬೆಳ್ಳುಳ್ಳಿ ಖರ್ಚುರ ಮುರಿಗೆ ನೋಡ್ರಿ ಈಗ ಒಂದು ನಾಲ್ಕು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸೇರಿಸಿ ಕುಟ್ಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೇವಲ್ಲ ಅಷ್ಟು ಟೇಸ್ಟ್ ಆಗ್ತೈತಿ ಬೆಳ್ಳುಳ್ಳಿ ಖರ್ಚುರ್ಮುರಿ ಅಂತ ನಾವು ಕರಿತೇವೆ ಅಂದಮೇಲೆ ಬೆಳ್ಳುಳ್ಳಿ ಜಾಸ್ತಿ ಇರಲೇಬೇಕು ಒಳ್ಳೆ ಹದ ಬರ್ತೈತಿ ಒಳ್ಳೆ ಟೇಸ್ಟ್ ಸಿಗ್ತೈತಿ ಹಾಗಾಗಿ ಈಗ ಅರ್ಧಂಬರ್ಧ ಕುಟ್ಕೋಬೇಕು ಕಲ್ಲೊಳಗಿದನ್ನು ಬೆಳ್ಳುಳ್ಳಿನ ಮೊದಲೆಲ್ಲ ನೋಡ್ರಿ ಯಾವ ಮಿಕ್ಸಿ ಇತ್ತು ಎಲ್ಲರೂ ಕಲ್ಲೊಳಗೆ ಜರು ಹಸಿ ಖಾರ ಆಗಲಿ ಪ್ರತಿಯೊಂದು ಚಟ್ನಿನ ಆಗಲಿ ಆ ಟೇಸ್ಟೇ ಬೇರೆ ಈ ಮಿಕ್ಸಿ ಒಳಗಿನ ಟೇಸ್ಟನ ಬೇರೆ ಈಗ ನೋಡ್ರಿ ಖರ್ಚೂರ್ಮುರಿಗೆ ಒಗ್ಗರಣೆ ಮಾಡೋಕತ್ತೈತಿ ಒಗ್ಗರಣೆಗೆ ಒಂದು ದೊಡ್ಡ ಕಪ್ಪಷ್ಟು ಎಣ್ಣೆ ಹಾಕೈತಿ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕೋರಿ ಎಣ್ಣೆಗಾದ್ಮೇಲೆ ಎರಡು ಚಮಚಾದಷ್ಟು ಸಾಸಿವೆ ಎಣ್ಣೆ ಕಾಯೋಕ್ಕಿಂತ ಮುಂಚೆ ಹಾಕಬೇಡ್ರಿ ಕೈ ಬಿಡ್ತದ ಸಾಸಿವೀ ಅದಾದಮೇಲೆ ಎರಡು ಚಮಚಾದಷ್ಟು ಜೀರಿಗೆ ಐದು ಸೇರಿ ಚುರುಮುರಿ ತಗೊಂಡಿರೋದ್ರಿಂದ ಮಸಾಲೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತತಿ ಈಗ ಕಲ್ಲ ಕುಟ್ಕೊಂಡಿರೋ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳತ್ತೈತಿ ಕಾದಿರೋ ಎಣ್ಣೆಗೆ ಭಾಳ ಹೊತ್ತಿಸ್ಬಿಡ್ಬೇಡ್ರಿ ಬೆಳ್ಳುಳ್ಳಿನ ಅದಾದಮೇಲೆ ಒಂದು ನಾಲ್ಕು ಹೆಸ್ರು ಕರಿಬೇವು ಹಾಕಬೇಕು ಕರಿಬೇವು ಜಾಸ್ತಿ ಇದ್ರನ್ನ ಟೇಸ್ಟು ಬೇಗ ಬೇಗ ಹಾಕ್ಕೋಬೇಕು ಎಲ್ಲ ಇಂಗ್ರೀಡಿಯಂಟ್ಸ್ ಹೊತ್ತು ಬಿಡ್ತಾವು ಒಂದು ಚಟ್ನಿ ಕಪ್ಪೊಳಗೆ ಒಂದು ಕಪ್ಪಷ್ಟು ಹುರಿಗಡ್ಲೆ ಅಥವಾ ಪುಟಾಣಿ ಸೇರಿಸ್ಕೊಳಾತತಿ ನೀವು ಏನಾದರೂ ಕುಟಾನಿ ಭಾಳ ಇಷ್ಟಪಡ್ತೀರಿ ಅಂದರೆ ಇನ್ನೂ ಒಂದು ಕಪ್ ಸೇರಿಸ್ಕೋಬೋದು ಏನೂ ತೊಂದರೆ ಇಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಯಾಕಂದರೆ ಈ ಎಲ್ಲ ಇಂಗ್ರೀಡಿಯಂಟ್ಸ್ನೂ ನಾವು ಹಾಕ್ತಾ ಇರೋದ್ರಿಂದ ಎಲ್ಲ ಎಣ್ಣೆ ಕುಡಿದ್ಬಿಡ್ತಾವೆ ಶೇಂಗಾ ಆಗಲಿ ಕುಟಾನಿ ಆಗಲಿ ಚೆಂದಾಗೆ ಫ್ರೈ ಆಗಬೇಕಂದ್ರೆ ಎಣ್ಣೆ ಬೇಕೇ ಬೇಕು ಅದಾದಮೇಲೆ ನಾವು ಒಗ್ಗರಣೆನ ಚುರ್ಮುರಿಗೆ ಸೇರಿಸ್ತೇವೆ ಎಣ್ಣೆ ಕಮ್ಮಿ ಆಯಿತಂದ್ರೆ ಮಸಾಲೆ ಚೆಂದಾಗೆ ಸ್ಪ್ರೆಡ್ ಆಗೋದಿಲ್ಲ ಚುರುಮುರಿ ಜೊತೆ ಈಗ ಒಂದು ಚಮಚದಷ್ಟು ಅರಿಶಿನ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಚುರ್ಮುರಿ ಕಲರ್ ಚೆಂದ ಬರ್ತಾವು ಹಾಗಾಗಿ ಒಂದು ಚಮಚಾದಷ್ಟು ಅರಿಶಿಣ ಹಾಕೈತಿ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಅರಶಿನೂ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಉರಿ ಮಾತ್ರ ಸಣ್ಣ ಇಟ್ಕೋರಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೊರಿ ಯಾಕಂದ್ರೆ ಚುರುಮುರಿ ಒಳಗೆ ಆಲ್ರೆಡಿ ಉಪ್ಪಿನಂಶ ಇರ್ತತಿ ಈಗ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಸೇರಿಸ್ಕೊಳಾತತಿ ಖಾರದ ಪುಡಿ ಸೇರಿಸ್ಕೋಬೇಕಾದ್ರೆ ನೀವು ಉರಿ ಮಾತ್ರ ಸಣ್ಣ ಇಟ್ಕೋರಿ ಯಾಕಂದ್ರೆ ಉರಿ ಬಿಟ್ರೆ ಖಾರ ಎಲ್ಲ ಒಂಥರ ಸೀದ್ ಹೋದಂಗೆ ಕಪ್ಪಾಗಿ ಬಿಡ್ತೈತಿ ಮತ್ತು ರುಚಿನೂ ಚೊಲೋ ಬರೋದಿಲ್ಲ ಹಾಗಾಗಿ ಸಣ್ಣ ಉರಿ ಲಾಸ್ಟ್ ಖಾರದ ಪುಡಿ ಸೇರಿಸ್ಕೋಬೇಕು ಈಗ ಬಿಸಿ ಬಿಸಿ ಒಗ್ಗರಣೆ ಇರೋವಾಗ್ಲೇ ಚುರುಮುರಿಗೆ ಸೇರಿಸ್ಕೋಬೇಕು ಒಗ್ಗರಣೆ ಎಲ್ಲ ಈಗ ಬುಟ್ಟಿ ಒಳಗೆ ನಿಮ್ಗೆ ಕಾಣಿಸ್ತಿರ್ಬೋದು ಚುರುಮುರಿ ಅದು ಐದು ಸೇರ್ ಐತಿ ಐದು ಸೇರು ಚುರುಮುರಿಗೆ ಇಷ್ಟು ಒಗ್ಗರಣೆ ಮಾಡ್ಕೊಂಡಿ ನೋಡ್ರಿ ಈಗ ಚೆನ್ನಾಗೆ ಬಿಸಿ ಬಿಸಿ ಇರುವಾಗಲೇ ಎಲ್ಲ ಒಗ್ಗರಣೆನೂ ಚುರುಮುರಿ ಇರೋ ಬುಟ್ಟಿಗೆ ಸೇರಿಸ್ಕೊಳಾತತಿ ಆದಷ್ಟು ಅಗಲವಾದ ಪಾತ್ರೆನ ತೊಗೋರಿ ನೀವು ಚುರುಮುರಿಗೆ ಮಸಾಲೆ ಸೇರಿಸ್ಬೇಕಾದ್ರೆ ಯಾಕಂದ್ರೆ ಹೊರಗಡೆ ಚುರ್ಮುರಿ ಬಿದ್ದುಬಿಡ್ತಾವೆ ನೀವು ಕೈಯಿಂದ ಕಲಿಸ್ಕೋಬೇಕಾದ್ರೆ ಈಗ ಫೈನಲ್ ಆಗಿ ಸಕ್ಕರೆ ಪುಡಿ ಏನು ಕಲ್ಲ ಕುಟ್ಕೊಂಡು ಇಟ್ಕೊಂಡಿತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳತ್ತೈತಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಬಿಸಿ ಇರ್ತೈತಲ್ಲ ಹಾಗಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಚಮಚ ಇಂದನ ಸೇ ಮಿಕ್ಸ್ ಮಾಡ್ಕೊಳಾಕತೈತಿ ನೋಡ್ರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೈಯಿಂದ ತಿಕ್ಕೋಬೇಕು ಚುರುಮುರಿ ಎಲ್ಲ ಈ ಥರ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಸ್ಪ್ರೆಡ್ಕೊಂಡಾಗೆ ಎಣ್ಣೆ ಕಮ್ಮಿಯಾಗಿಬಿಟ್ರೆ ಚುರುಮುರಿ ಎಲ್ಲ ಬೆಳಗ್ಗೆ ಬೆಳಗ್ಗೆ ಉಳಿಯೋಕ್ಕೆ ಶುರು ಆಗ್ತವೆ ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಚುರುಮುರಿಗೆ ಎಣ್ಣೆ ತೊಗೋರಿ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಆದ್ರೂ ಸರಿ ಹೋಗೋದಿಲ್ಲ ಕರೆಕ್ಟಾಗಿ ನಾವು ಅಳತೆ ಒಳಗೆ ತೊಗೊಂಡ್ರಷ್ಟೆ ಪರ್ಫೆಕ್ಟಾಗಿ ಒಗ್ಗರಣೆ ಆಗ್ತದೆ ಚುರುಮುರಿಗೆ ಐದು ಸೇರಿ ಬೆಳ್ಳುಳ್ಳಿ ಖಾರ ಚುರ್ಮುರಿ ಮಾಡಿಟ್ರೆ ನಮ್ಮ ಮನ್ಯಾಗ ಹದಿನೈದು ದಿವಸ ಇಟ್ಕೊಂಡು ತಿಂತೇವೆ ನಾವು ಒಂದು ಎರಡು ಕವರ್ ಸೇರಿಸಿ ಗಟ್ಟಿಗೆ ಕಟ್ಟಬೇಕು ಒಂದು ಒಳಗೆ ಹಾಕಿಡಬೇಕು ನೀವು ಸ್ವಲ್ಪ ಗಾಳಿ ಆಡೋ ಥರ ಇಟ್ಬಿಟ್ರೆ ಬೇಗ ಮೆತ್ಗಾಗಿಬಿಡ್ತಾವೆ ಆದಷ್ಟು ಗಾಳಿ ಆಡದೇ ಇರೋ ಥರ ಕವರೊಳಗೆ ಕಟ್ಟಿ ಡಬ್ಬಾದಾಗ ಮುಚ್ಚಿ ಇಡ್ರಿ ತಿಂಗಳ ಗಂಟ್ಲೆ ಕೂಡ ಇಟ್ಕೋಬೋದು ಏನೂ ಹಾಳಾಗೋದಿಲ್ಲ ಮತ್ತು ಸಡನ್ನಾಗಿ ಸಂಜೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಚುರುಮುರಿ ಮೇಲೆ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡು ಕೋತಂಬರಿ ಮತ್ತು ಸೇವ್ ಹಾಕ್ಕೊಂಡು ತಿಂದರೆ ಭಾರಿ ಟೇಸ್ಟ್ ಇರ್ತಾವೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಐದು ಸೇರಿನ ಬೆಳ್ಳುಳ್ಳಿ ಖಾರ್ಚುರ್ಮುರಿ ಇವತ್ತು ನಮ್ಮ ಅತ್ತೆ ಮಾಡಿದಾರು ಸ್ಪೆಷಲ್ ಆಗಿ ಈಗ ಅವರು ತಿಂದು ಕೂಡ ಹೇಳ್ತಾರೆ ಯಾವ ರೀತಿ ಟೇಸ್ಟ್ ಬಂದತ್ತೆ ಅಂತ ಹೇಳಿ ಬರಿ ಹೆಂಗಾದ್ರೆ ಅವರ ಟೇಸ್ಟ್ ಮಾಡಿ ಹೆಂಗಾಗ್ಯಾವಂತ ಹೇಳ್ತಾರ ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ರೆ ನೀವು ನಿಮ್ಮ ಮನೆಯಾಗೆ ಮಾಡಿರಿ ನಮಸ್ಕಾರ